ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ, ಹೊಸ ವಿಡಿಯೋಸ್ಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಅವಲಕ್ಕಿ ಪಾಯಸ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಟೇಸ್ಟು. ನಮಗೆ ಬೇಕು ಅಂದಾಗ ಇಮಿಡಿಯೇಟ್ ಆಗಿ ಕೂಡ ಮಾಡ್ಕೋಬಹುದು. ಇದು ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡೋಣ. ಮೊದಲೇದಾಗಿ ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿ ತಗೊಂಡಿದ್ದೀನಿ. ಸೊ ದಪ್ಪ ಅವಲಕ್ಕಿ ಇದು ನೋಡಿ ಈ ಥರ ಇರುತ್ತೆ. ಒಂದು 100 ಗ್ರಾಮ್ನಷ್ಟು ತಗೊಳ್ಳಿ ಇದನ್ನ. ಒಂದು 1/2 ಲೀಟ್ರಷ್ಟು ಹಾಲು ತಗೊಂಡಿದ್ದೀನಿ. ಆದಷ್ಟು ಹಾಲು ಗಟ್ಟಿ ಹಾಲು ಯೂಸ್ ಮಾಡಿ, ಪಾಯಸ ಚೆನ್ನಾಗಾಗತ್ತೆ. ನಂತರ ಫ್ರೆಂಡ್ಸ್, 1 ಕಪ್ಪಷ್ಟು ಸಕ್ಕರೆ ತಗೊಳ್ಳಿ. 1-2 ಏಲಕ್ಕಿ ತಗೊಂಡಿದ್ದೀನಿ. ನಂತರ 1-5-6 ಬಾದಾಮಿನ ಈ ಥರ ಕಟ್ ಮಾಡಿಟ್ಕೊಳ್ಳಿ. ನಂತರ 1-8-10 ಗೋಡಂಬಿನ 1/2 ಭಾಗವಾಗಿ ಮಾಡಿಟ್ಕೊಳ್ಬೇಕು. 1-3 ಚಮಚದಷ್ಟು ತುಪ್ಪ ತಗೊಂಡಿದ್ದೀನಿ ಇಲ್ಲಿ ನಾನು. ಓಕೆ ಫ್ರೆಂಡ್ಸ್, ಇದನ್ನ ಇವಾಗ ಮಾಡೋ ವಿಧಾನ ನೋಡೋಣ. ಮೊದಲೇದಾಗಿ ಫ್ರೆಂಡ್ಸ್, ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಹಾಲು ಕಾಯೋದಕ್ಕೆ ಇಟ್ಕೊಂಡ್ಬಿಡೋಣ. ನೋಡಿ ಇದು ಹಾಲು ಇವಾಗ ಚೆನ್ನಾಗಿ ಕಾಯ್ತಾ ಇರಲಿ. ಇನ್ನೊಂದು ಪಾತ್ರೆ ಇಟ್ಕೊಳ್ಳಿ ಫ್ರೆಂಡ್ಸ್, ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು. ಇದು ಒಂದು ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೇನೆ ಇವಾಗ ತುಪ್ಪ ಹಾಕೋತಿದ್ದೀನಿ ಇಲ್ಲಿ ನಾನು. ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋ ತುಪ್ಪ ಆಕಳ ತುಪ್ಪ, ಸೊ ಅದಕ್ಕೋಸ್ಕರ ಇದು ವೈಟ್ ಆಗಿದೆ. ಇದಕ್ಕೇನು ಇವಾಗ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಬಿಟ್ಟು ಒಂದು ಸ್ವಲ್ಪ ಇದು ಕಲರ್ ರೆಡಿಶ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಓಕೆ ನೋಡಿ ಫ್ರೆಂಡ್ಸ್, ಈ ಥರ ಕಲರ್ ಚೇಂಜ್ ಆದ ನಂತರ ಇದನ್ನ ಇವಾಗ ತೆಗೆದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಂಬಿಡಿ. ಇವಾಗ ಇದೇ ತುಪ್ಪದಲ್ಲಿನೇ ಅವಲಕ್ಕಿನ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ನೋಡಿ, ಅವಲಕ್ಕಿ ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಒಂದು ಸ್ವಲ್ಪ ಹುರ್ಕೊಳ್ಬೇಕು. ಅದು ಅವಲಕ್ಕಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಉರಿರಿ. ಓಕೆ ಫ್ರೆಂಡ್ಸ್, ನೋಡಿ ಇವಾಗ ಇಲ್ಲಿ ನಾನು ಈ ಥರ ಹುರ್ಕೊಂಡಿದ್ದೀನಿ. ಇದೇನು ಇವಾಗ ತೆಗೆದ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ಇವಾಗ ನೋಡಿ, ಹಾಲಿಲಿ ಚೆನ್ನಾಗಿ ಕಾಯ್ತಾ ಇದೆ. ಈ ಥರ ಹಾಲು ಚೆನ್ನಾಗಿ ಕುದಿ ಬಂದ ನಂತರ ಫ್ರೆಂಡ್ಸ್, ಇದಕ್ಕೇನೆ ಇವಾಗ ಸಕ್ಕರೆ ಹಾಕ್ಕೊಂಬಿಡೋಣ. ಸಕ್ಕರೆ ನೀವು ಜಾಸ್ತಿ ಸ್ವೀಟ್ ಇಷ್ಟಪಡೋರಾದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬಹುದು. ಸಕ್ಕರೆ ಹಾಕಿದ ನಂತರ ಒಂದು ಸ್ವಲ್ಪ ಹೊತ್ತು ಇದನ್ನು ಕುದಿಸ್ಕೊಳ್ಳೋಣ ಸಕ್ಕರೆ ಕರಗೋವರೆಗೂ. ಓಕೆ ನೋಡಿ ಫ್ರೆಂಡ್ಸ್, ಇವಾಗ ಸಕ್ಕರೆ ಚೆನ್ನಾಗಿ ಕರಗಿದೆ. ಇದಕ್ಕೇನೆ ಇವಾಗ ಉರಿದಂತಹ ಅವಲಕ್ಕಿನ ಹಾಕ್ಕೊಂಬಿಡೋಣ. ಅವಲಕ್ಕಿ ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಫ್ರೆಂಡ್ಸ್, ಇದನ್ನ ಇವಾಗ ಮೇಲ್ಗಡೆ ಮುಚ್ಚಿ, ಮೇಲ್ಗಡೆ ಫುಲ್ ಮುಚ್ಚಬಾರ್ದು. ನೋಡಿ ಈ ಥರ ಮೇಲ್ಗಡೆ ಅರ್ಧದಷ್ಟು ಮುಚ್ಚಿಬಿಟ್ಟು ಇದನ್ನು 1-2 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ನೋಡಿ ಇವಾಗ 2 ಮಿನಿಟ್ಸ್ ಕಂಪ್ಲೀಟ್ ಆದ ನಂತರ ಅವಲಕ್ಕಿ ಇಲ್ಲಿ ಒಂದು ಸ್ವಲ್ಪ ಸ್ಮೂತ್ ಆಗಿರಬೇಕದು. ಸ್ಮೂತ್ ಆದ ನಂತರ ಇದಕ್ಕೇನೆ ಇವಾಗ ಏಲಕ್ಕಿ ಹಾಕ್ಕೊಳ್ಳಿ. ಏಲಕ್ಕಿ ನೀವು ಪೌಡರ್ ಆಗಿ ಹಾಕೋತೀನಿ ಅಂದರೆ ಹಾಕ್ಕೊಳ್ಬಹುದು. ನಾನಿಲ್ಲಿ ಹಾಗೆ ಬಾಯಿಗೆ ಸಿಗಲಿ ಅಂತೇಳಿ ಈ ಥರ ಯೂಸ್ ಮಾಡ್ತಾ ಇದ್ದೀನಿ. ಕೊನೆಯದಾಗಿ ಫ್ರೆಂಡ್ಸ್, ಇದಕ್ಕಿವಾಗ ಉರಿದಂತಹ ಬಾದಾಮಿ ಮತ್ತು ಗೋಡಂಬಿನ ಹಾಕ್ಕೊಂಡ್ಬಿಡಿ. ಹಾಕಿ ಮತ್ತೆ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆ ನೋಡಿ ಫ್ರೆಂಡ್ಸ್, ಇವಾಗ ಅವಲಕ್ಕಿ ಇಲ್ಲಿ ಸ್ಮೂತಾಗಿ ಆಗಿದೆ. ಇದಿವಾಗ ರೆಡಿಯಾಗಿ ಆಗಿದೆ. ಇದನ್ನು ಇವಾಗ ತೆಗೆದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡೋಣ. ನೀವು ಇದನ್ನು ನೈಟ್ ಡಿನ್ನರ್ಗೆ ಕೂಡ ಮಾಡ್ಕೊಳ್ಬಹುದು ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಮತ್ತು ಮನೇಲಿ ಹಬ್ಬ ಇದ್ದಾಗ ಕೂಡ ಮಾಡಬಹುದು. ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ನಾವು ಈಸಿಯಾಗಿ ಅವಲಕ್ಕಿ ಪಾಯಸ ಮಾಡೋದಂತ. ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.